ಬಿಗ್ ಬಾಸ್ ಮನೆಯಲ್ಲಿ ಲವ್ ಬರ್ಡ್ಸ್ಗಳು ಇದ್ದಾರೆ. ಸೊ ಅವ್ರ ಪ್ರಕಾರ ಅಂದರೆ ಅವ್ರ ಪ್ರಕಾರ ಹೇಳೋದಾದರೆ ಅದು ಫ್ರೆಂಡ್ಶಿಪ್ ಅಂತ ಕೆಲವರು ಹೇಳ್ತಿರೋವಂಥದ್ದು. ಸೊ ನೀವು ನೋಡಿದ ಪ್ರಕಾರ ಕಾರ್ತಿಕ್ ಮತ್ತು ಸಂಗೀತ ಮಧ್ಯೆ ಇರೋದು ಸ್ನೇಹನ ಪ್ರೀತಿನ? ಸ್ನೇಹ ಅನ್ಕೋತೀವಿ, ಅದೆಲ್ಲ ಆದ್ಬಿಟ್ರೆ ಬೇರೆ ಏನೂ ಇಲ್ಲ. ಅಲ್ಲೇ ಹೇಳ್ತಾ ಇರ್ತಾರೆ, ಅಯ್ಯೋ ನಮ್ದೆಲ್ಲ ಏನೂ ಇಲ್ಲಪ್ಪ, ನಾವು ಜಸ್ಟ್ ಫ್ರೆಂಡ್ಸ್ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಆ ಫ್ರೆಂಡ್ಸ್ ಆ ಬಾಂಡಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಕೆಲವೊಂದು ಟೈಮಲ್ಲಿ ಸಂಗೀತ ಕೋಪ ಮಾಡ್ಕೊಂಡಾಗ ಕಾರ್ತಿಕ್ಗೂ ಸಮಾಧಾನ ಮಾಡೋದು, ಕಾರ್ತಿಕ್ ಕೋಪ ಮಾಡ್ಕೊಂಡಾಗ ಸಂಗೀತ ಸಮಾಧಾನ ಮಾಡೋದು, ಅದೆಲ್ಲ ಚೆನ್ನಾಗಿತ್ತು. ಒಳಗಡೆ ಇದ್ದಾಗ ನೋಡೋಕೆ ಸ್ವಲ್ಪ ಆಚೆ ಇದ್ದವ್ರಿಗೆ ಸ್ವಲ್ಪ ಇರಿಟೇಷನ್ ಅನ್ಸೋದು, ಏನು ಬರೀ ಇವರೇ ಕಾಣಿಸ್ಕೊತಿದ್ದಾರೆ ಅಂತ. ಆದರೆ ಒಳ್ಳೆ ನಮಗೆ ನೋಡಿದಾಗ ಸ್ವಲ್ಪ ಮಜಾ ಅನಿಸ್ತಾ ಇತ್ತು. ಮತ್ತು ಈಶಾನಿ ಮೈಕೆಲ್ದು ಅದೊಂದು ಸಖತ್ತಾಗಿತ್ತು. ಇವಳು ರ್ಯಾಪು ಅಂತ ಹೇಳಿದ್ರೆ ಅವನು ಫುಲ್ಲು ಲೆಡ್ ಬ್ಯಾಗು, ಏ ನಾನು ಹಿಂಗೆ ಇರೋದು ನಾನು ಹಿಂಗೆ ಇರ್ತೀನಿ ಅಂತ. ಇನ್ನೊಂದು ಮೈಕಲ್ಲ ನನಗೆ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ, ಮೊನ್ನೆ ಯಾವುದೋ ಒಂದು ಪದ ಕಾರ್ತಿಕ್ ಅವರು ಹೇಳ್ಬಿಡ್ತಾರೆ, ಅದಕ್ಕೆ ಈಶಾನಿ ಟ್ರಿಗರ್ ಆಗ್ತಾರೆ ಅಂತ. ಕಾರ್ತಿಕ್ ಅವ್ರು ಹೇಳಲಿಲ್ಲ ಅಂತ ಈಶಾನಿ ಅವ್ರು ಓಪನ್ ಆಗಿ ಅನೌನ್ಸ್ ಮಾಡಿದ್ದಾರೆ, ಯಾರು ಈಶಾನಿ ಮೈಕಲ್ ನನ್ನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ. ನನ್ನ ಗರ್ಲ್ ಫ್ರೆಂಡ್ ಇದಾರೆ ಅಂತಲೂ ಅಲ್ಲಿ ನೋಡಿದಿರಾ, ಮಾತಾಡಿಲ್ಲ, ನಾನು ಅವ್ರು ಹೇಳಿರೋ ಮಾತ್ರ ನಾನು ನಿಂತ್ಕೊತೀನಿ, ನನ್ನ ಗರ್ಲ್ ಫ್ರೆಂಡ್ ಆಗಿರೋ ನನಗೇನು ತೊಂದರೆ ಇಲ್ಲ ಅಂತ. ನನಗೆ ಆ ವಿಷಯ ತುಂಬ ಇಷ್ಟ ಆಯ್ತು ಮೈಕಲಲ್ಲಿ. ಅವ್ರ ಮಾತಿಗೆ ಯಾವತ್ತೂ ನಿಂತಿರ್ತಾರೆ, ಅವ್ರಿಗೆ ಆಟ ಯಾವ್ದು ಆಡಬೇಕು, ಯಾವ ಟೀಮಲ್ಲಿದ್ದರೂ ಅವ್ರ ಆಟ ಹೆಂಗೆ ಆಡಬೇಕು ಹಂಗೆ ಆಡ್ತಾರೆ. ಅದು ನಂಗೆ ತುಂಬ ಖುಷಿ ಅನಿಸ್ತು. ಲವ್ ಬರ್ಡ್ಸ್ ಆದರೂ ಅಂದ್ಕೊಳ್ಳಿ, ಫ್ರೆಂಡ್ಶಿಪ್ ಆದರೂ ಅಂದ್ಕೊಳ್ಳಿ, ಯಾರ್ದು ಮುರಿದೋಗೋದು ಬೇಡ ಸಂಬಂಧ, ಚೆನ್ನಾಗೆ ಆಚೆ ಬಂದಾದ್ಮೇಲೆ ಹಂಗೆ ಖುಷಿ ಖುಷಿಯಾಗಿ ಇರಲಿ ಅಷ್ಟೇ. ನಮ್ರತ ಮತ್ತೆ ಸ್ನೇಹಿತ ಅವ್ರ ಪ್ರೀತಿ ಚಿಗುರ್ತಿದೆ ಅಂತ ಅನ್ಸುತ್ತೆ ಈಗ, ಅದು ಸ್ನೇಹ ಅವೆಲ್ಲ ಸುಳ್ಳು. ನಾನು ನಮ್ಮ ಎಷ್ಟೋ ಸಲ ಕಾನ್ವರ್ಸೇಷನ್ ಮಾಡಿದೆ ಅಂತ, ಹಂಗೆಲ್ಲ ಏನೂ ಇಲ್ಲ. ನಮಗೂ ಅನ್ನೋದು ಒಂದು ವಿಷನ್ ಇದೆ, ಒಂದು ಆಸೆ ಇದೆ, ಅದೆಲ್ಲ ಬೇಕಾಗಿದ್ದರೆ ನಮ್ಮ ಆಚೆನೆ ಕಮಿಟ್ ಆಗಿ ಒಂದು ಲವ್ ಮಾಡಿರೋರು ಅದೆಲ್ಲ ಇಲ್ಲ. ಒಂದು ಅಷ್ಟು ತರಲೆ ಅವನು ಮಾಮೂಲಿ ಸ್ನೇಹಿತ ಅಂತ ಇರ್ತೀನಿ, ಲೇ ಇಷ್ಟು ತರಲೆ ಮಾಡಬೇಡ, ಒಬ್ಬರ ಹತ್ರ ಇರಲಿ, ಲೇ 100 ಜನಕ್ಕೆ ಕೊಡೋ ಪ್ರೀತಿ ಒಬ್ಬರು ಕೊಟ್ಟಿದ್ರೆ ಯಾರೋ ಒಬ್ಬರು ಬಿದ್ದಿರೋರು ನಮ್ಮ ಮಗ ನಿನಗೆ. ನೀನು ಸಿರಿಯಮ್ಮನ ಹತ್ರನೂ ಹೋಗ್ತೀಯಾ, ಈ ಕಡೆ ನಮ್ಮ ಹತ್ರ ಬರ್ತೀಯಾ, ಈಶಾನಿಗೆ ಫಸ್ಟ್ ಕ್ರಶ್ ಏನೋ ಹೇಳ್ತಾರೆ, ಎಲ್ಲರ ಕಡೆ ಹೋಗ್ತೀಯಾ, ಅಷ್ಟು ಪ್ರೀತಿನ ಒಬ್ಬರು ಕೊಟ್ಟರೆ ನೀನು ಒಳಗಡೆ ಯಾರೋ ಒಬ್ಬನ್ನು ಪ್ರೀತಿಸ್ಬೋದು. ನೀನು ತರಲೆ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಹೇಳಿದ್ರೆ ನಿಂಗೆ ಮಾಡ್ತಿದ್ರೆ ಬೇಜಾರು ಅನಿಸುತ್ತೆ ಒಂದೊಂದು ಟೈಮಲ್ಲಿ, ಯಾಕಂದರೆ ನೋಡೋರ್ಗೂ ಸ್ವಲ್ಪ ಇರಿಟೇಷನ್ ಅನಿಸುತ್ತೆ, ಬೇಡ ಅಂತ ನಾನು ರೀಸೆಂಟಾಗಿ ಮೊನ್ನೆ ನೈಟ್ ಕೂಡ ಹೇಳಿದೆ. ಆವಾಗ ಸ್ವಲ್ಪ ನಮ್ರತಾಗೂ ಸ್ವಲ್ಪ ಟ್ರಿಗರ್ ಆಯಿತು, ನೀವು ಯಾಕೆ ಹಿಂಗೆ ಆಡ್ತಾ ಇರಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೇ ಸ್ನೇಹಿತ ಒಳ್ಳೆಯವನು ಹಂಗೆಲ್ಲ ಏನಿಲ್ಲ, ಅದು ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ತರಲೇ ಮಾಡ್ತಿದ್ದಾರೆ ಅಷ್ಟೇ, ಹೊರತು ಬಿಟ್ಟರೆ ಯಾವ ಪ್ರೀತಿ ಏನೂ ಇಲ್ಲ. ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಅದು.